ಕುಮಟಾ ಪಟ್ಟಣದ ಶಶಿಹಿತ್ನಲ್ಲಿ ನಡೆದ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆ ಬಳಸಿದ್ದಕ್ಕೆ ಅಲ್ಲಿನ ಗಣೇಶೋತ್ಸವ ಸಮಿತಿ ವಿರುದ್ಧ ಪ್ರಕರಣ ದಾಖಲಿಸಿ ಡಿಜೆಯನ್ನು ಜಪ್ತುಪಡಿಸಿಕೊಂಡ ಪೊಲೀಸ್ ಇಲಾಖೆಯ ಕ್ರಮವನ್ನು ಬಿಜೆಪಿ ಮತ್ತು ಜೆಡಿಎಸ್ ಘಟಕ ಖಂಡಿಸಿದೆ. ಕುಮಟಾದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿಯವರು, ದಶಕಗಳಿಂದಲೂ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಡಿಜೆ ಮೂಲಕ ವಿಜೃಂಭಣೆಯಿಂದ ನಡೆಸುತ್ತಾ ಬಂದಿದ್ದಾರೆ. ಆದರೆ ಸೆಪ್ಟೆಂಬರ್ 11 ಶಶಿತ್ಲ ಗಣೇಶೋತ್ಸವ ಸಮಿತಿ ವತಿಯಿಂದ ನಡೆದ ಗಣಪತಿಯ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಜೆ ಬಳಸಿದ್ದಕ್ಕೆ ಪೊಲೀಸರು ಬಂದು ಡಿಜೆಯನ್ನು ಬಂದ್ ಮಾಡಿಸಿದ್ದರು. ಬಳಿಕ ಸೂರಜ್ ನಾಯ್ಕ ಅವರು ಸ್ಥಳಕ್ಕೆ ಬಂದು ಪೊಲೀಸರ ಜೊತೆಗೆ ಚರ್ಚಿಸಿ ಮತ್ತೆ ವಿಸರ್ಜನಾ ಮೆರವಣಿಗೆ ಮುಂದೆ ಸಾಗಲು ಅವಕಾಶ ಮಾಡಿಕೊಟ್ಟಿದ್ದರು. ಆದರೆ ವಿಸರ್ಜನೆ ಬಳಿಕ ಡಿಜೆಯನ್ನು ವಶಕ್ಕೆ ಪಡೆದ ಪೊಲೀಸರು ಗಣೇಶೋತ್ಸವ ಸಮಿತಿಯವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ನಾನು ಬೆಂಗಳೂರಿನಲ್ಲಿದ್ದ ಕಾರಣ ತಕ್ಷಣ ಬರಲು ಸಾಧ್ಯವಾಗಿಲ್ಲ. ನಾನು ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸುವಷ್ಟರಲ್ಲಿ ಎಸ್ಪಿ ಅವರ ಸೂಚನೆ ಮೇರೆಗೆ ಪ್ರಕರಣ ದಾಖಲಿಸಿರುವುದು ತಿಳಿದು ಬಂದಿದೆ. ಯಾರೋ ಒಬ್ಬ ವಿಐಪಿ ಎಸ್ಪಿ ಅವರಿಗೆ ಕಾಲ್ ಮಾಡಿ ದೂರು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಅವಾಂತರವಾಯಿತು. ಪೊಲೀಸರು ಹಬ್ಬದ ಆಚರಣೆಗೆ ಈ ರೀತಿಯ ತೊಂದರೆ ಕೊಡುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಇಂಥ ಪ್ರಮಾದವನ್ನು ಪೊಲೀಸರು ಮಾಡಿದರೆ ನಾವೆಲ್ಲ ಸುಮ್ಮನಿರಲ್ಲ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದರು. ಕಂಪ್ಲೇಂಟ್ ಮಾಡಿದವರ ಬಗ್ಗೆ ಸರಿಯಾಗಿ ಅವರು ಹೇಳ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಅವ್ರಿಗೆ ಸಾಮಾನ್ಯವಾಗಿ ಗೊತ್ತಿರ್ತದಲ್ಲ ಕಂಪ್ಲೇಂಟ್ ಯಾರು ಮಾಡಿದಾರೆ ಅಂತ. ರೈಟಿಂಗ್ನಲ್ಲಿ ಕೊಟ್ಟರೆ ಮಾತ್ರ ಕಂಪ್ಲೇಂಟ್ ಹೇಳ್ತಾರೆ, ಬಿಟ್ಟರೆ ಅನೌಪಚಾರಿಕವಾಗಿ ಕೊಟ್ಟಂಥ ಕಂಪ್ಲೇಂಟ್ ಬಗ್ಗೆ ಹೇಳುವಂಥದ್ದು ನಾನು ಸಹ ನನಗೂ ಗೊತ್ತಿದೆ ಅದು ಯಾರು ಹೇಳಿದ್ದಾರೆ ಮಾಡಿದ್ದಾರೆ ಅಂತ. ಆದರೆ ಏಕಾಏಕಿ ನಾನು ಅದನ್ನು ಹೇಳಿದರೆ ಸರಿಯಾಗಿ ಸರಿಯಾದದ್ದು ಅಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ನನಗೊಬ್ಬನಿಗೆ ಅಲ್ಲ, ಇಲ್ಲಿ ಕುಳಿತಂಥ ಪ್ರತಿಯೊಬ್ಬರಿಗೂ ಯಾರು ಫೋನ್ ಮಾಡಿದ್ದಾರೆ, ಯಾರು ತೊಂದರೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಪತ್ರಕರ್ತರಿಗೂ ಗೊತ್ತಿದೆ. ಆದರೆ ಅದನ್ನು ಬಹಿರಂಗವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ನಾನಂತೂ ಇಲ್ಲ ಅನ್ನುವಂಥದ್ದನ್ನು, ಇದನ್ನು ಖಂಡಿಸ್ತೇನೆ ಅನ್ನುವಂಥದ್ದನ್ನು ಮುಂದಿನ ದಿವಸ ಇಡೀ ನನ್ನ ಕ್ಷೇತ್ರದಲ್ಲಿ ಎಲ್ಲೇ ಆದರೂ ಸಹ ಅದನ್ನು ಮಾಡೋದ್ರ ಬಗ್ಗೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಕೈ ಜೋಡಿಸ್ತೇನೆ ಅವ್ರ ಜೊತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಶಶಿತ್ಲನ ಗಣೇಶೋತ್ಸವ ಸಮಿತಿಯ ಮೇಲೆ ಪೊಲೀಸ್ ಇಲಾಖೆ ಪ್ರಕರಣ ದಾಖಲಿಸಿರುವುದು ನಿಜಕ್ಕೂ ಖಂಡನೀಯ. ಸಮುದ್ರದಲ್ಲಿ ನದಿಯಲ್ಲಿ ಯಾರಾದರೂ ಬಿದ್ದು ಸತ್ತು ಹೋದರೆ ಅವರ ಶವ ಹುಡುಕಲು ಈ ಮೀನುಗಾರ ಸಮುದಾಯದ ಸಹಕಾರ ಬೇಕು. ಅದನ್ನು ಕೂಡ ಪುಕ್ಕಟ್ಟೆಯಾಗಿ ಮಾಡಿಕೊಡುವ ಮೀನುಗಾರ ಸಮಾಜದವರು ಕೂರಿಸುವ ಗಣೇಶೋತ್ಸವಕ್ಕೆ ಯಾರೋ ಕಾಲ್ ಮಾಡಿದ್ರು ಎಂದು ತೊಂದರೆ ಕೊಡುವುದು ಸರಿಯಲ್ಲ. ಪೊಲೀಸರಿಗೆ ದೂರು ನೀಡಿದ ವ್ಯಕ್ತಿ ಯಾರೆಂಬುದನ್ನು ಮೊದಲು ಬಹಿರಂಗಪಡಿಸಬೇಕು. ಎಫ್ಐಆರ್ ಅನ್ನು ನೋಡಿದಾಗ ಅದು ಪೊಲೀಸರೇ ಹಾಕಿದ ಸೋಮೋಟೋ ಕೇಸ್ ಆಗಿದೆ. ಇವತ್ತು ಎಲ್ಲೆಡೆ ಡಿಜೆ ಹಾಕಿಕೊಂಡು ವಿಸರ್ಜನಾ ಮೆರವಣಿಗೆ ನಡೆಯುತ್ತಿರುವಾಗ ಶಶಿತ್ಲ ಭಾಗದ ಮೀನುಗಾರರ ಮೇಲೆ ಮಾತ್ರ ಪೊಲೀಸರು ಯಾಕೆ ಪ್ರಕರಣ ದಾಖಲಿಸಿದರು ಎಂಬುದನ್ನು ಸ್ಪಷ್ಟಪಡಿಸಬೇಕು. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯನ ಎಂದು ಪ್ರಶ್ನಿಸಿದ ಸೋನಿ ಅವರು ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ಹರಿಹಾಯ್ದರು. ಅವರು ಪ್ರತಿ ವರ್ಷದಂತೆ ಮೀನುಗಾರರು ಪಾಪ, ಅವರು ದೋಣಿಯಲ್ಲೇ ಹೋಗುವಂಥದ್ದು ಜಾಸ್ತಿ, ಅವರು ಫಿಶಿಂಗ್ ಅಲ್ಲಿ ಇರುವಂಥದ್ದು ಜಾಸ್ತಿ. ಅವರು ಒಂಥರ ಭೂಲೋಕಕ್ಕೆ ಬಂದಂಗೆ ಅವ್ರಿಗೆ ಈ ಹಬ್ಬದ ಹರಿದಿನಗಳಲ್ಲಿ ಬಂದಾಗ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಏನೋ ಒಂದು ಆ ವಿಸರ್ಜನೆ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು ಅಂದರೆ ಅದನ್ನು ಏಕಾಏಕಿ ಪೊಲೀಸರು ಡಿಜೆ ಅಂತ ಒಂದೇ ಕಾರಣಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲರಿಗೂ ಭಾಳ ನೋವು ಉಂಟು ಮಾಡಿತ್ತು ಆ ಸಂದರ್ಭ. ನಾವು ಹೋದಾಗ ಸೌಹಾರ್ದಯುತವಾಗಿ ಅದನ್ನು ಮಾತಾಡಿಸಿ ಮುಗಿಸಿ ವಿಸರ್ಜನೆಗೆ ಅನುವು ಮಾಡಿಕೊಟ್ವಿ ಎಲ್ಲರೂ ಸೇರಿ. ಅವತ್ತೇ ಮಹಿಳೆಯರು ಏನಂದಿದ್ರು ಅಂದರೆ ವಿಸರ್ಜನೆಗೆ ಅನುವು ಮಾಡಿಕೊಡದೇ ಇದ್ದರು ನಾವೆಲ್ಲರೂ ಸೇರಿ ಗಣಪತಿಯಿಂದ ಪೊಲೀಸ್ ಸ್ಟೇಷನ್ ಮುಂದೆ ತಂದು ಇಡ್ತೀವಿ, ಅವ್ರು ವಿಸರ್ಜನೆ ಮಾಡಲಿ ಅನ್ನೋ ಮಾತನ್ನ ಅವತ್ತು ನಾವೆಲ್ಲರೂ ಸೇರಿ ಹೇಳಿದ್ವಿ. ಹೇಳುವಂಥ ಪ್ರಸಂಗ ಅವ್ರು ತಂದುಕೊಟ್ರು. ನಂತರ ಸೌಹಾರ್ದಯುತ ಭಾಳ ಚೆನ್ನಾಗಿ ಇಲಾಖೆಯವರು ಸಪೋರ್ಟ್ ಮಾಡಿದ್ರು, ನಾವು ಮುಂದೋದ್ವಿ. ಆಶ್ಚರ್ಯ ಅಂದರೆ ಬೆಳಗ್ಗೆ ನಂಗೆ ನೆಕ್ಸ್ಟ್ ಡೇ 2 ಗಂಟೆಗೆ ಗೊತ್ತಾಯಿತು ವಿಸರ್ಜನೆ ಎಲ್ಲ ಮಾಡಿ ಹೋದ ಮೇಲೆ ಗಾಡಿ ಹೋಗ್ಬೇಕಾದ್ರೆ ಅದನ್ನು ತಗೊಂಡು ಬಂದು ಸೀಸ್ ಮಾಡ್ತಾರಲ್ಲ, ಇದು ಯಾವ ಕೃತ್ಯ? ಇಲ್ಲಿ ಏಕಾಏಕಿ ಬಂದು ಯಾವ ಡಿಜೆನೂ ನಿಲ್ಲಿಸದೆ ಶಶಿ ಹಿತ್ಲದ ಮೀನುಗಾರರದ್ದೇ ನಿಲ್ಲಿಸ್ಬೇಕು ಅಂದರೆ ನಿಮ್ಮ ಕಾರಣ ಏನು? ಮತ್ತು ಮೇಲಕ್ಕೆ ಸೋಮೋಟೋ ಕೇಸ್ ಮಾಡ್ತೀವಿ. ಅವತ್ತು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾರಾದರೂ ಕೇಸ್ ಮಾಡೋದಿದ್ರೆ ನಾವು ಮಾಡೋದಿಲ್ಲ, ನಾವು ಮುಂದೆ ಹೋಗೋದಿಲ್ಲ ಅಂತೂ ನಮ್ಮ ಮೀನುಗಾರ ಅವತ್ತು ಹೇಳಿದ್ದಾರೆ. ಅವತ್ತು ನಾವು ಹೇಳಿದ್ದೀವಿ ಯಾರು ಮಾಡಿದ್ದಾರೆ ಕಂಪ್ಲೇಂಟ್ ಅಂತ ಸ್ಪಷ್ಟವಾಗಿ ಹೇಳಬೇಕು ಅಂತ. ಆದ್ರೆ ಈ ಮರುದಿನ ಅದನ್ನು ಕೇಸಲ್ಲಿ ಸೋಮೋಟೋ ಕೇಸ್ ಅಂತ ಗೊತ್ತಾದ್ಕೊಳ್ಳೆ ನಮಗೆ ಆಶ್ಚರ್ಯ. ಯಾರು ಕೇಸ್ ಮಾಡಿರ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ, ಅವ್ರ ಹೆಸರು ಹಾಕಿಲ್ಲ ಅವರು.
ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇವತ್ತೆಲ್ಲ ಗಣ್ಯ ಕುಮಟಾ ಬಿಜೆಪಿ ಮಂಡಳ ಅಧ್ಯಕ್ಷ ಜಿ ಐ ಹೆಗಡೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ ಮತ್ತು ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ ಮಾತನಾಡಿ, ಶಶಿಹಿತ್ತಲಿನ ಗಣೇಶೋತ್ಸವ ಸಮಿತಿಯ ವಿರುದ್ಧ ಪೊಲೀಸರು ಕೈಗೊಂಡ ಕ್ರಮ ನಿಜಕ್ಕೂ ಆಕ್ಷೇಪಾರ್ಹ. ಹಿಂದೂ ಧರ್ಮೀಯ ಹಬ್ಬಗಳಿಗೆ ತೊಂದರೆ ಕೊಡುವ ಕೆಲಸ ಪೊಲೀಸ್ ಇಲಾಖೆ ಮಾಡುವ ಮೂಲಕ ಕೋಮು ಸೌಹಾರ್ದತೆಯನ್ನು ಕೆಡಿಸುವ ಕೆಲಸ ಮಾಡುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಹೀಗೆ ವರ್ತಿಸುವ ಪೊಲೀಸ್ ಇಲಾಖೆಯ ಕ್ರಮವನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಇಂಥ ಘಟನೆ ನಡೆದರೆ ಖಂಡಿತ ನಾವು ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡಿದರು. ಮೀನುಗಾರರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಮಂಜುನಾಥ್ ಹರಿಕಂತ್ರ ಮಾತನಾಡಿ, ಈ ಪ್ರಕರಣದಲ್ಲಿ ದೂರು ಕೊಟ್ಟವರ ಹೆಸರು ಕೇಳಿದರೆ ಪೊಲೀಸರು ಹೇಳುವುದಿಲ್ಲ, ಎಸ್ಪಿ ಹೇಳಿದ್ದಾರೆ ಎನ್ನುತ್ತಾರೆ. ಇಂಥ ಘಟನೆ ನಡೆದಾಗ ಒಮ್ಮೆ ನಮ್ಮ ಮೀನುಗಾರರ ಮುಖಂಡರನ್ನ ಕರೆಯಿಸಿದ್ದರೆ ಇದನ್ನು ಅಲ್ಲಿಯೇ ಪರಿಹರಿಸಬಹುದು. ಆದರೆ ಈಗ ಪ್ರಕರಣ ದಾಖಲಿಸಿ ವಿನಾಕಾರಣ ತೊಂದರೆ ನೀಡಿದ್ದಾರೆ. ಯಾರೂ ಮಾಡದೇ ಇರುವ ತಪ್ಪನ್ನು ನಾವು ಮಾಡಿಲ್ಲ. ಎಲ್ಲ ಕಡೆ ಡಿಜೆ ಬಳಕೆ ನಡೆದಿದೆ, ನಮ್ಮವರು ನಡೆಸಿದ್ದಾರೆ. ನಮ್ಮವರ ಮೇಲೆ ಮಾತ್ರ ಪ್ರಕರಣ ದಾಖಲಿಸಿದ್ದು ಆಕ್ಷೇಪಾರ್ಹ. ಮೀನುಗಾರರಾದ ನಾವು ಬಳೆ ತೊಟ್ಟುಕೊಂಡಿಲ್ಲ, ಇದು ಪೊಲೀಸ್ ಅಧಿಕಾರಿಗಳಿಂದಲೇ ಆದ ತಪ್ಪು, ಇದರ ವಿರುದ್ಧ ನಾವು ಹೋರಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾರು ಅಂತ ಹೇಳಿದ್ರೆ ಕೇಳಿಲ್ಲ, ಯಾರು ನೀವು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಎಸ್ಪಿ ಮಾಡಿದ್ದಾರೆ ಅಂತ ಈ ರೀತಿ ಅನ್ಯಾಯ ಮಾಡಿದ್ದಾರೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಯಾರು ಮಾಡಿದ್ದಾರೆ ಒಂದು ವೇಳೆ ಕಂಪ್ಲೇಂಟ್ ಮಾಡಿದ್ರೆ ನಮ್ಮನ್ನೆಲ್ಲ ಲೀಡರ್ಸ್ ಇದ್ರಲ್ಲ ಅವರನ್ನು ಕರೆದಿ, ನಮ್ಮ ಬಡ ಒಂದು ಮೀನುಗಾರ ಮಾಹಿತಿ ಇರೋದಿಲ್ಲ, ಕರೆದು ಒಂದು ಎಸ್ಐ ಡಿಸ್ಕಸ್ ಎಸ್ಐ ಅಥವಾ ಸಿಬಿಐ ಮಾಡ್ಬೋದಿತ್ತು. ಏನೂ ಮಾಡಿದೆ, ಅಚಾನಕವಾಗಿ ನಮ್ಮ ಅವರಿಗೆ ಕೇಸ್ ಮಾಡಿದ್ದಾರೆ, ಆ ಡಿ ಜಿ ಅನ್ನು ಹಿಡಿದು ಸೀಜ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ಉಗ್ರ ಹೋರಾಟ ಮಾಡಬೇಕಂತೇಳಿ ಮಾಡಿದ್ದೇವೆ. ಆದರೆ ಎಲ್ಲ ನಮ್ಮ ಲೀಡರ್ ಕೇಳಿದಾಗ ಪತ್ರಿಕಾಗೋಷ್ಠಿ ಕರೆದು ವಿಚಾರ ಮಾಡ್ಕೊಂಡು ಮಾಡುವ ಅಂತ ಹೇಳ್ತಾರೆ ಎಲ್ಲರೂ. ಈಗ ಇದೇ ರೀತಿ ಹೀಗಾದರೆ ನಾವು ಮುಂದೆ ನಿಜವಾಗ್ಲೂ ಪೊಲಿಟಿಷಿಯನ್ಗೆ ಮುಖ್ಯ ಹಾಕ್ತೇವೆ ನಾವು, ಯಾರು ಅಂತ ಹೇಳಬೇಕು ನಮಗೆ. ನಾವು ಮೀನುಗಾರರು ಏನು ಬಳೆ ಹಾಕೊಂಡ್ಕೊಳ್ಳಿಲ್ಲ, ನಾವು ಹೋರಾಡ್ತೇವೆ, ನಾವು ಮುಂದೆ ಎಚ್ಚರಿಕೆ ಕೊಡ್ತೇವೆ ಅವರಿಗೆ. ಇದು ಡಿಪಾರ್ಟ್ಮೆಂಟ್ ಒಂದೇ ಮಿಸ್ಟೇಕ್ ಇದೆ, ಪೊಲೀಸ್ ಅಧಿಕಾರಿಗಳೇ ಮಾಡಿದವರು. ಅದರಿಂದ ಅವ್ರಿಗೆ ನಾವು ತಕ್ಕ ಬುದ್ಧಿ ಕಲಿಸಬೇಕಾಗುತ್ತೆ ಮುಂದಿನ ದಿವಸದಲ್ಲಿ. ಸುದ್ದಿಗೋಷ್ಠಿಯಲ್ಲಿ ಶಶಿಹಿತ್ಲ ಹರಿಕಂತ್ರ ಸಮಾಜದ ಯಜಮಾನ ಮಹಾಬಲೇಶ್ವರ ಹರಿಕಂತ್ರ, ಪ್ರಮುಖರಾದ ನಾಗರಾಜ್ ಹರಿಕಂತ್ರ, ಜಟ್ಟಪ್ಪ ಹರಿಕಂತ್ರ, ಚಿದಾನಂದ ಲಕ್ಕುಮನೆ, ಈಶ್ವರ್ ಉಪಾರ್, ಅಣ್ಣಪ್ಪ ನಾಯಕ್, ವಿಕ್ರಾಂತ್ ಹರಿಕಂತ್ರ, ಮಹೇಶ್ ನಾಯಕ್, ವಿನಾಯಕ್ ನಾಯಕ್, ಸಂಪತ್ ಕುಮಾರ್, ಮಂಜುನಾಥ್ ನಾಯಕ್, ಬಿಎಲ್ ಶ್ರಜನ್, ದೇವು ಹರಿಕಂತ್ರ, ದತ್ತಾತ್ರೇಯ ನಾಯಕ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.